हाय फ्रेंड्स, कोचिंग फॉर कन्नडिगास यूट्यूब चैनल के निम्गेल्ला स्वागत। इवत्तिन ओंदु वीडियो दल्लि 2018 एस डी ए द्वितीय दर्जे सहायक हुद्देय प्रश्न पत्रिकेयन्नु डिस्कशन अन्नु माडोण। मोदलने प्रश्न ई रीति इदे, ई केळगिन याव वर्षदल्लि भारतवु तन्न मोदल ओलंपिक हाकियल्लि चिन्नवन्नु गळिसितु? 1928 नेदर्लैंड्न आम्स्टर्डम्नल्लि ओलंपिक्नल्लि भारतवु मोट्टमोदल बारिगे चिन्नवन्नु गळिसितु। इदाद नंतर 1932 36 ಹಾಗೂ 48ರಲ್ಲಿ ಸಹ ಭಾರತವು ಚಿನ್ನವನ್ನು ಗೆದ್ದಿದೆ। ಒಟ್ಟು 8 ಚಿನ್ನದ ಪದಕಗಳನ್ನು ಭಾರತವು ಇಲ್ಲಿ ಬರೆದು ಪಡೆದುಕೊಂಡಿದೆ। ಕೊನೆಯದಾಗಿ ಅಂದರೆ 1980ರಲ್ಲಿ ಮಾಸ್ಕೋದಲ್ಲಾದಂಥ ಒಲಿಂಪಿಕ್ಸ್ನಲ್ಲಿ ತನ್ನ ಕೊನೆಯ ಚಿನ್ನದ ಪದಕವನ್ನು ಗೆದ್ದಿದೆ। ಸೊ ರೀಸೆಂಟ್ ಒಲಿಂಪಿಕ್ಸನ್ನು ನೋಡೋದ ನಾವು, ಬ್ರೆಜಿಲ್ನ ರಿಯೈಡಿ ಜನೇರೋದಲ್ಲಿ ಕೊನೆಯ ಒಲಿಂಪಿಕ್ಸ್ ನಡೆದಿದೆ। ಅದೇ ರೀತಿಯಲ್ಲಿ 2020ರಲ್ಲಿ ಟೋಕಿಯೋದಲ್ಲಿ 2020ರ ಒಲಿಂಪಿಕ್ಸು ನಡೆಯುತ್ತೆ। ಅದನಂತರ 2024ರಲ್ಲಿ ಪ್ಯಾರಿಸ್ನಲ್ಲಿ, 2028 ಲಾಸ್ ಏಂಜಲಿಸ್ನಲ್ಲಿ ನಡೆಯಲಿದೆ। ನಂತರ ಮಣ್ಣಿನ ಸಂರಕ್ಷಣಾ ಕ್ರಮಗಳು ಈ ಕೆಳಗಿನ ಯಾವುದನ್ನು ಒಳಗೊಳ್ಳುತ್ತದೆ? ಅರಣ್ಯೀಕರಣ, ಪಟ್ಟಿ ಬೇಸಾಯ, ಅತಿಯಾಗಿ ಮೇಯಿಸುವಿಕೆ ಮೇಲಿನ ನಿರ್ಬಂಧ, ಈ ಮೂರು ಸ್ಟೇಟ್ಮೆಂಟ್ಸು ಸಹ ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ಒಳಗೊಳ್ಳುತ್ತೆ। ಇದಕ್ಕೆ ಸರಿಯಾದ ಆನ್ಸರು ABC ಎಲ್ಲವೂ ಸಹ ಆಗುತ್ತೆ। ನಂತರ ಈ ಕೆಳಗಿನವುಗಳಲ್ಲಿ ಯಾವುದು ನೈಋತ್ಯ ರೈಲ್ವೆ ವಲಯ ಕೇಂದ್ರ ಕಾರ್ಯಸ್ಥಾನವಾಗಿದೆ? ಸೊ ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯ ಕೇಂದ್ರ ಸ್ಥಾನ ಹುಬ್ಬಳ್ಳಿ ಆಗಿದೆ। ಅದೇ ರೀತಿಯಾದ ಇಲ್ಲಿ ಬಿಲಾಸ್ಪುರ್ ಅಥವಾ ಬಿಲಾಸ್ಪುರ್ ಅಂತೇಳಿ ಸಹ ಕರೀತಾರೆ। ಸೊ ಈ ಬಿಲಾಸ್ಪುರ್ ಅನ್ನೋದು ಆಗ್ನೇಯ ರೈಲ್ವೆ ವಲಯದ ಒಂದು ಕೇಂದ್ರ ಸ್ಥಾನ ಆಗಿದೆ। ಅದೇ ಮುಂಬೈನ CST ಅನ್ನೋದು ಕೇಂದ್ರ ರೈಲ್ವೆ ವಲಯದ ಒಂದು ಕೇಂದ್ರ ಸ್ಥಾನ ಆಗಿದೆ। ನಂತರ ಭಾರತದಲ್ಲಿ ಪ್ರತಿ ವರ್ಷವೂ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವೆಂದು ಆಚರಿಸಲಾಗುತ್ತಿದೆ। ಇದ್ದು ಇದು ವಿಶೇಷವಾಗಿ ಹೊಸದಾಗಿ ಅರ್ಹರಾದ ಮತದಾರರ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸುವ ಧ್ಯೇಯವನ್ನು ಹೊಂದಿದೆ। 2018ರ 8ನೇ ರಾಷ್ಟ್ರೀಯ ಮತದಾರರ ದಿನದ ಆಶಯವೇನು? ಸೊ ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರೋದು। ಸೊ 2018ರ ಒಂದು ರಾಷ್ಟ್ರೀಯ ಮತದಾರರ ದಿನದ ಒಂದು ಧ್ಯೇಯವಾಕ್ಯ ಅಥವಾ ಥೀಮ್ ಏನಂತ ಹೇಳಿದ್ರೆ, ಸುಲಭ ಲಭ್ಯ ಪ್ರವೇಶ ಸಾಧ್ಯ ಚುನಾವಣೆಗಳು। 2011ರಿಂದ ಮತದಾರ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ। ಅದೇ ರೀತಿಯಲ್ಲಿ ಈಗ ಪ್ರಸ್ತುತ ನೋಡೋದಾದರೆ 2019ರಲ್ಲಿ 9ನೇ ಮತದಾರ ದಿನವನ್ನು ಜನವರಿ 25ನೇ ತಾರೀಕಿನಂದು ಆಚರಣೆಯನ್ನು ಮಾಡಿದ್ದಾರೆ। ಇದರ ಒಂದು ಧ್ಯೇಯವಾಕ್ಯ ಅಥವಾ ಥೀಮ್ ಅಂದರೆ, ಹಿಂದುಳಿಯಲು ಯಾವುದೇ ಮತದಾರನು ಇಲ್ಲ ಅನ್ನೋದು 2019ರ ಮತದಾರರ ದಿನದ ಒಂದು ಧ್ಯೇಯ ವಾಕ್ಯ ಆಗಿದೆ। ನಂತರ ಭಾರತ ಮತ್ತು ಅಮೆರಿಕದ ಅಧ್ಯಕ್ಷರ ನಡುವಣ ಹೋಲಿಕೆಯನ್ನು ಕುರಿತಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಭಾರತದ ಅಧ್ಯಕ್ಷರ ಅಧಿಕಾರಾವಧಿಯು 5 ವರ್ಷಗಳು, ಅಮೆರಿಕದ ಅಧ್ಯಕ್ಷರ ಅಧಿಕಾರಾವಧಿಯು 4 ವರ್ಷಗಳು. ಎರಡನೇ ಸ್ಟೇಟ್ಮೆಂಟು, ಭಾರತ ಅಧ್ಯಕ್ಷರು ಹಲವು ಅವಧಿಗಳಿಗೆ ಪುನರ್ ಆಯ್ಕೆಯಾಗಬಹುದು, ಆದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷರು 2ಕ್ಕಿಂತಲೂ ಹೆಚ್ಚಿನ ಅವಧಿಗಳಿಗೆ ಮೀರಿ ಕಾರ್ಯನಿರ್ವಹಿಸುವಂತಿಲ್ಲ. ಈ ಎರಡೂ ಸ್ಟೇಟ್ಮೆಂಟ್ಸು ಸಹ ಕರೆಕ್ಟ್ ಆಗಿದೆ। ಇದು ಎ ಮತ್ತು ಬಿ ಇವೆರಡೂ ಸಹ ಸರಿಯಾಗುತ್ತೆ। ಭಾರತದ ರಾಷ್ಟ್ರಪತಿಗಳು ಮತ್ತು ಅಮೆರಿಕದ ಅಧ್ಯಕ್ಷರ ನಡುವಿನ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀರಿ, ದಯವಿಟ್ಟು ಅದನ್ನು ವೀಕ್ಷಿಸಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ನೀವು ಪಡ್ಕೊಬೋದು. ನೆಕ್ಸ್ಟ್ ಕ್ವೆಶನ್ ನೋಡೋಣ, ಹಣಕಾಸಿನ ಮತ್ತು ಸಾಲದ ನೀತಿಯು ಈ ಕೆಳಗಿನ ಯಾರಿಂದ ಪ್ರಕಟಿಸಲ್ಪಡುತ್ತದೆ? ಸೊ ಹಣಕಾಸಿನ ಮತ್ತು ಸಾಲದ ನೀತಿಯು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಪ್ರಕಟಿಸಲ್ಪಡುತ್ತೆ. ಸೊ RBIಯನ್ನು 1935ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಅದೇ ಆದ ನಂತರ 1949ರಲ್ಲಿ ಇದನ್ನು ರಾಷ್ಟ್ರೀಕರಣವನ್ನು ಮಾಡ್ತಾರೆ. ಇದನ್ನು ಬ್ಯಾಂಕ್ಗಳ ಬ್ಯಾಂಕ್ ಅಂತೇಳಿ ಸಹ ಕರೀತಾರೆ. ಅದೇ ರೀತಿಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಇದರ ಒಂದು ಕೇಂದ್ರ ಕಚೇರಿಯನ್ನು ನೋಡಿದ್ರೆ ಮುಂಬೈನಲ್ಲಿ ನೋಡಿದೆ. ಇದು ಭಾರತದಲ್ಲಿರುವಂತಹ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನಂತರ ನೀತಿ ಆಯೋಗ, ನೀತಿ ಆಯೋಗವನ್ನು 1950ರಲ್ಲಿ ಸ್ಥಾಪನೆಯಾದಂತಹ ಯೋಜನಾ ಆಯೋಗದ ಬದಲಿಗೆ ಈ ನೀತಿ ಆಯೋಗವನ್ನು 2015ರಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ. ಇದರ ಒಂದು ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಗಳು ಕಾರ್ಯವನ್ನು ನಿರ್ವಹಿಸ್ತಾರೆ. ನೆಕ್ಸ್ಟ್ ಕ್ವೆಶನ್ನು, ಮೊದಲನೇ ಪಾಣಿಪತ್ ಯುದ್ಧದಲ್ಲಿ ಬಾಬರ್ನಿಂದ ಸೋಲಿಸಲ್ಪಟ್ಟವರು ಯಾರು?
ಮೊದಲನೇ ಒಂದು ಪಾಣಿಪತ್ ಕದನ 1926ರಲ್ಲಿ ನಡೆಯುತ್ತೆ. ಇದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ನಡೆದಂಥ ಒಂದು ಕದನ. ಈ ಒಂದು ಯುದ್ಧದಲ್ಲಿ ಇಬ್ರಾಹಿಂ ಲೋಧಿ ಸೋಲ್ತಾನೆ. ಇದಾದ ನಂತರ ಎರಡನೇ ಪಾಣಿಪತ್ ಕದನವು ಅಕ್ಬರ್ ಮತ್ತು ಏಮುವಿನ ನಡುವೆ ನಡೆಯುತ್ತೆ. ಇದು 1556ರಲ್ಲಿ ನಡೆಯುತ್ತೆ. ಮೂರನೇ ಪಾಣಿಪತ್ ಕದನ 1761ರಲ್ಲಿ ಆಫ್ಘಾನರು ಮತ್ತು ಮರಾಠರ ನಡುವೆ ನಡೆದಂಥ ಒಂದು ಮೂರನೇ ಪಾಣಿಪತ್ ಕದನ. ನಂತರ ಎಂಟನೇ ಕ್ವಶನ್ನು, ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರೋದು. ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಕ್ರೀಡಾ ಪಂದ್ಯ ಸ್ಪರ್ಧೆ 2018ರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸೊ 2018ರಲ್ಲಿ ರೋಜರ್ ಫೆಡರರ್ ಗೆದ್ದರೆ, 2019ನ ನೋಡೋದಾದರೆ ನೋವಾಕ್ ಜಾಕೋವಿಚ್ ಅವರು 2019ರ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಮಹಿಳೆಯರ ಒಂದು ಸಿಂಗಲ್ಸ್ನಲ್ಲಿ ನವೋಮಿ ಒಸಾಕರ್ ಅವರು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ನೆಕ್ಸ್ಟ್ ಕ್ವಶನ್ನು, ಇಲ್ಲಿ ಪ್ರಸಿದ್ಧ ಸ್ಥಳಗಳನ್ನು ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯುವಂಥದ್ದು ಹಾಗೂ ಅದಕ್ಕೆ ಸಂಬಂಧಪಟ್ಟ ದೇಶವನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಮತ್ತು ಬಕಿಂಗ್ಹ್ಯಾಮ್ ಅರಮನೆ. ಈ ಬಕಿಂಗ್ಹ್ಯಾಮ್ ಅರಮನೆಯು ಇಂಗ್ಲೆಂಡ್ನಲ್ಲಿದೆ. ನಂತರ ಕೊಲೋಸಿಯಂ. ಸೊ ಕೊಲೋಸಿಯಂ ಅನ್ನೋದು ಇಟಲಿ ಅಥವಾ ರೋಮ್ನಲ್ಲಿ, ಇಟಲಿಯ ಒಂದು ರೋಮ್ನಲ್ಲಿ ಕೊಲೋಸಿಯಂ ಅನ್ನು ನೋಡ್ಬೋದು. ಪೆಂಟಗಾನ್ಸ್, ಪೆಂಟಗಾನ್ ಅನ್ನೋದು ಅಮೇರಿಕದ ಸಂಯುಕ್ತ ಸಂಸ್ಥಾನದಲ್ಲಿ ಇರುವಂಥ ಒಂದು ಸ್ಥಳ. ಅದೇ ರೀತಿ ಐಫೆಲ್ ಟವರು ಫ್ರಾನ್ಸ್ನಲ್ಲಿ ಇರುವಂಥ ಒಂದು ಪ್ರಸಿದ್ಧ ಸ್ಥಳ. ನಂತರ ಇಲ್ಲಿ ನೀವು ಆನ್ಸರ್ಸನ್ನು ಇಲ್ಲಿ ನೀವು ನೋಡ್ಕೊಬೋದು. ಸೊ ಹೇಗೆ, ಎರಡನೇದು ಇಂಗ್ಲೆಂಡು, ಕೊಲೋಸಿಯಂ ಬಂದು ಇಟಲಿ, ಹಾಗೂ ಪೆಂಟಗಾನ್ ಅಮೇರಿಕ ಸಂಯುಕ್ತ ಸಂಸ್ಥಾನ, ಹಾಗೂ ಐಫೆಲ್ ಟವರು ಫ್ರಾನ್ಸ್. ಇಲ್ಲಿ ನೀವು ಆನ್ಸರ್ಸನ್ನು ನೋಡ್ಬೋದು. ನೆಕ್ಸ್ಟ್ ಕ್ವಶನ್ನು, 1947ರಲ್ಲಿ ಭಾರತ ವಿಭಜನಾ ಅವಧಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಗಡಿ ರೇಖೆಯು ಗುರುತಿಸಲ್ಪಟ್ಟಿತ್ತು, ಇದರ ಹೆಸರೇನು? ಸೊ ಇದರ ಹೆಸರು ರ್ಯಾಟ್ಲಿಪ್. ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂಥ ಒಂದು ಗಡಿರೇಖೆಯನ್ನು ಸೀರಿಯಲ್ ರ್ಯಾಟ್ಲಿಪ್ ಅನ್ನೋರು ಗುರುತಿಸ್ತಾರೆ. ಅವರ ಒಂದು ಹೆಸರನ್ನೇ ಈ ಒಂದು ಗಡಿರೇಖೆಗೆ ಇಟ್ಟಿದ್ದಾರೆ. ಮೊದಲನೇ ನೋಡೋದಾದ ನಾವು ಮೆಕ್ಮಹಾನ್. ಸೊ ಮೆಕ್ಮಹಾನ್ ಅನ್ನೋದು ಭಾರತ ಮತ್ತು ಚೀನಾದ ನಡುವಿನ ಒಂದು ಗಡಿರೇಖೆ. ಅರ್ಥಾತ್ ಡ್ಯುರ್ಯಾಂಡ್. ಸೊ ಡ್ಯುರ್ಯಾಂಡ್ ರೇಖೆಯು ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವಿನ ಒಂದು ಗಡಿರೇಖೆ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ವೀರಶೈವ ಧರ್ಮ ಸಂಸ್ಥಾಪಕರಾದ ಶ್ರೀ ಬಸವೇಶ್ವರರು ಇವರ ಆಸ್ಥಾನದಲ್ಲಿದ್ದರು. ಸೊ ಇವರು ಕಲಚೂರಿನ ಬಿಜ್ಜಳನ ಒಂದು ಆಸ್ಥಾನದಲ್ಲಿದ್ದರು. ಸೊ ಈ ಕಲಚೂರಿನ ಬಿಜ್ಜಳರ ಅನ್ನೋರು ಕಲ್ಯಾಣಿ ಚಾಲುಕ್ಯರ ಒಬ್ಬ ಸಾಮಂತರಾಗಿರ್ತಾರೆ. ಸೊ ಆ ಒಂದು ಕಾರಣದಿಂದ ಕಲ್ಯಾಣಿ ಚಾಲುಕ್ಯರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನಂತರ ಇಸ್ಲಾಂ ಧರ್ಮದ ನಿಯಮಗಳನ್ನು ಸಂಗ್ರಹಿಸಲಾದ ಫತ್ವಾ ಇ ಆಲಂಗಿರಿ ಪುಸ್ತಕವನ್ನು ಈ ಕೆಳಗಿನ ಯಾವ ಮೊಘಲ್ ದೊರೆಯು ಪರಿಚಯಿಸಿದನು? ಸೊ ಇದನ್ನು ಔರಂಗಜೇಬನು ಈ ಒಂದು ಪುಸ್ತಕವನ್ನು ಪರಿಚಯಿಸ್ತಾನೆ. ಅದೇ ರೀತಿ ಅಕ್ಬರ್ನ ಕುರಿತಾಗಿ ಅಬುಲ್ ಫಜಲನ್ನು ಐನಿ ಅಕ್ಬರಿ ಮತ್ತು ಅಕ್ಬರ್ನಾಮವನ್ನು ಬರೆದಿದ್ದಾನೆ. ಜಹಾಂಗೀರ್, ಸೊ ಜಹಾಂಗೀರನ ಕುರಿತಾಗಿ ತನ್ನ ಆಟೋಬಯೋಗ್ರಫಿ. ಸೊ ಆಟೋಬಯೋಗ್ರಫಿ ಒಂದು ಫರಂಗ್ ಹೈ ಜಹಾಂಗೀರನ ಒಂದು ಆಟೋಬಯೋಗ್ರಫಿಯನ್ನು ಜಹಾಂಗೀರ್ ಬರೆದಿದ್ದಾನೆ. ಸೊ ಬಾಬರ್ನ ಕುರಿತು ಬಾಬರ್ನಾಮವನ್ನು ಬರೆದಿರೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ನಂತರ ಇತ್ತೀಚೆಗೆ ನೇಮಕವಾದ ನೂತನ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಸೊ 2018ರಲ್ಲಿ ನೋಡೋದ ನಾವು ಓಂ ಪ್ರಕಾಶ್ ರಾವತ್ ಅವರಿದ್ದರು. ಸೊ ಪ್ರಸ್ತುತ ಈಗ ನೋಡೋದ ನಾವು ಸುನೀಲ್ ಅರೋರಾರವರನ್ನು ನಾವು ಕಾಣ್ಬೋದು. ನೆಕ್ಸ್ಟ್ ಕ್ವಶನ್ನು, ತುಂಗಾ ಮೇಲ್ದಂಡೆ ನೀರಾವರಿ ಯೋಜನೆಯು ಈ ಕೆಳಗಿನ ಯಾವ ಜಿಲ್ಲೆಗಳಿಗೆ ನೀರನ್ನು ಪೂರೈಸುತ್ತದೆ? ಸೊ ಶಿವಮೊಗ್ಗ, ದಾವಣಗೆರೆ ಹಾಗೂ ಹಾವೇರಿ ಈ ಒಂದು ಜಿಲ್ಲೆಗಳಿಗೆ ತುಂಗಾ ಮೇಲ್ದಂಡೆ ಯೋಜನೆಯ ಮುಖಾಂತರ ನೀರನ್ನು ಪೂರೈಸಲಾಗುತ್ತದೆ. ನಂತರ 15ನೇ ಕ್ವಶನ್ನು, ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರೋದು. ತ್ಯಾಜ್ಯ ಮುಕ್ತ ರಾಜ್ಯಗಳ ಸ್ಟಾರ್ ರೇಟಿಂಗ್ಗಾಗಿ ಶಿಷ್ಟಾಚಾರವನ್ನು ಒಂದು ಕೇಂದ್ರ ಸಚಿವ ಸಂಪುಟವು ಇತ್ತೀಚೆಗೆ ಚಾಲನೆಗೊಳಿಸಿತು. ಇದನ್ನು ಕೆಳಗಿನ ಯಾವ ಸಚಿವ ಸಂಪುಟವು ಚಾಲನೆಗೊಳಿಸಿತು? ಇದನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಸಂಪುಟವು ಇದನ್ನು ಚಾಲನೆಗೊಳಿಸಿತು. ನಂತರ 16ನೇ ಕ್ವಶನ್ನು, ಈ ಕೆಳಗಿನವರಲ್ಲಿ ಯಾರು ಪ್ರಧಾನಮಂತ್ರಿಗಳಾಗುವ ಮುನ್ನ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು? ಸೊ ಎಯಿಂದ ಎಫ್ವರೆಗೂ ಅವರ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಎ ಮೊರಾರ್ಜಿ ದೇಸಾಯಿ. ಸೊ ಮೊರಾರ್ಜಿ ದೇಸಾಯಿ ಅವರು ಮೊದಲೇ 1952ರಲ್ಲಿ ಇದ್ದಂತಹ ಬಾಂಬೆ ರಾಜ್ಯದ ಒಂದು ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಇದನ್ನು 1956ರಲ್ಲಿ ರಾಜ್ಯಗಳ ಪುನರ್ವಿಂಗಡಣೆ ನಂತರ
ಸೊ ಅದು ಮಹಾರಾಷ್ಟ್ರ ಆಗಿರೋದನ್ನ ನಾವು ನೋಡ್ಬೋದು. ನಂತರ ಶ್ರೀ ಚರಣ್ ಸಿಂಗ್, ಸೊ ಚರಣ್ ಸಿಂಗ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದರು. ವಿ ಪಿ ಸಿಂಗ್ ಅವರು ಸಹ ಉತ್ತರ ಪ್ರದೇಶ. ನರಸಿಂಹರಾವ್ರವರು ಆಂಧ್ರ ಪ್ರದೇಶ. ದೇವೇಗೌಡ ಕರ್ನಾಟಕದವರು. ಹಾಗೂ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿಗಳಾಗೂ ತದನಂತರ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದಂಥ ವ್ಯಕ್ತಿಗಳಾಗಿದ್ದಾರೆ. ನೆಕ್ಸ್ಟು, ಸೊ ಇಲ್ಲಿ ಮೇಲೆ ಕೊಟ್ಟಿರುವಂತಹ ಎಲ್ಲರೂ ಸಹ ಆಗ್ತಾರೆ. ನಂತರ 2011 ಜನಗಣತಿಯ ಮೇರೆಗೆ ಕರ್ನಾಟಕ ರಾಜ್ಯದ ಸರಾಸರಿ ಜನಸಂಖ್ಯಾ ಸಾಂದ್ರತೆಯು 2011 ಒಂದು ಜನಗಣತಿಯ ಮೇರೆಗೆ, ಸೊ ಭಾರತದ ಒಂದು ಸರಾಸರಿ ಜನಸಾಂದ್ರತೆಯ ಸರಾಸರಿಯನ್ನು ನೋಡೋದಾದರೆ ನಾವು ಒಟ್ಟು 382 ಇದ್ದರೆ ಕರ್ನಾಟಕದ ಒಂದು ಜನಸಾಂದ್ರತೆಯು 319 ಇದೆ. ಸೊ ಇದು ರಾಷ್ಟ್ರೀಯ ಜನಸಂಖ್ಯಾ ಸಾಂದ್ರತೆಗಿಂತ ಸರಾಸರಿಗಿಂತ ಕಡಿಮೆಯಾಗಿ ಇರೋದನ್ನ ನೋಡ್ಬೋದು. ನೆಕ್ಸ್ಟು, ಭಾರತದ ಶ್ವೇತಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಸೊ ವರ್ಗೀಸ್ ಕುರಿಯನ್ ಅಥವಾ ವಿ ಕುರಿಯನ್ ಅಂತ ಕೊಟ್ಟಿದ್ದಾರೆ. ಸೊ ವಿ ಕುರಿಯನ್ ಅವರನ್ನು ಭಾರತದ ಶ್ವೇತಕ್ರಾಂತಿಯ ಪಿತಾಮಹ ಅಂಥೇಳಿ ಅಥವಾ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂಥೇಳಿ ಕರಿತೀರಿ. ಎಮ್ ಎಸ್ ಸ್ವಾಮಿನಾಥನ್ ಅವರನ್ನು ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಅಂಥೇಳಿ ಕರಿತೀರಿ. ನೆಕ್ಸ್ಟು, ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಕೇಂದ್ರದಲ್ಲಿ ಮತ್ತು ಒಂದು ರಾಜ್ಯದಲ್ಲಿನ ಮಂತ್ರಿ ಪರಿಷತ್ತಿನ ಗಾತ್ರವು ಕ್ರಮವಾಗಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಮತ್ತು ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಶೇಕಡ 15 ಮೀರಬಾರದು ಎಂದು ಕೋರುತ್ತದೆ? ಸೊ 2003 ಆದಂತಹ 91 ತಿದ್ದುಪಡಿ ಕಾಯ್ದೆ ಮುಖಾಂತರ ಇದನ್ನು ಈ ರೀತಿಯಾಗಿ ಮಾಡ್ತಾರೆ. 93 ತಿದ್ದುಪಡಿ, ಸೊ ಈ 93 ತಿದ್ದುಪಡಿ ಅನ್ನೋದು ಓ ಬಿ ಸಿ ಹಿಂದುಳಿದ ವರ್ಗಗಳಿಗೆ ರಿಸರ್ವೇಷನ್ ಅಥವಾ ಮೀಸಲಾತಿಯನ್ನು ಕಂಟಿನ್ಯೂ ಮಾಡೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. 95 ತಿದ್ದುಪಡಿ 2009 ಆಗುತ್ತೆ. ಇದು ಎಸ್ ಸಿ ಎಸ್ ಟಿ ಮತ್ತು ಆಂಗ್ಲೋ ಇಂಡಿಯನ್ಸ್ಗೆ ಲೋಕಸಭೆಯಲ್ಲಿ ರಿಸರ್ವೇಷನನ್ನು ಕಂಟಿನ್ಯೂ ಮಾಡೋದಾಗಿರುತ್ತೆ. ಅದೇ ರೀತಿಯಲ್ಲಿ 97 ಸಹಕಾರ ಸಂಘಗಳ ಸ್ಥಾಪನೆಯ ಬಗ್ಗೆ ತಿಳಿಸ್ಕೊಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು, ಇದು ಸಹ ಹೊಂದಿಸಿ ಬರೆಯೋದ್ರ ಬಗ್ಗೆ ಕೊಟ್ಟಿದ್ದಾರೆ. ದಿನ ಮತ್ತು ಅದನ್ನು ಆಚರಿಸುವ ಒಂದು ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಸೊ ವಿಶ್ವ ಪರಿಸರ ದಿನ, ಸೊ ನಮಗೆಲ್ಲೂ ಗೊತ್ತಿದ್ದಂಗೆ ವಿಶ್ವ ಪರಿಸರ ದಿನವನ್ನು ಜೂನ್ 5 ಸ್ಥಾಪನೆ ಆಚರಣೆಯನ್ನು ಮಾಡ್ತೀರಿ. ನಂತರ ವರ್ಲ್ಡ್ ಫಾರೆಸ್ಟ್ ಡೇ ಅಥವಾ ವಿಶ್ವ ಅರಣ್ಯ ದಿನವನ್ನು, ಮಾರ್ಚ್ 21 ವಿಶ್ವ ಓಝೋನ್ ದಿನವನ್ನು, ಸೆಪ್ಟೆಂಬರ್ 16 ಅದೇ ರೀತಿ ಭೂ ದಿನವನ್ನು ಏಪ್ರಿಲ್ 22 ಆಚರಣೆಯನ್ನು ನಾವು ಮಾಡ್ತೀರಿ. ಇಲ್ಲಿ ನೋಡ್ಬೋದು ಹೇಗೆ 3, ಸೊ ವಿಶ್ವ ಪರಿಸರ ದಿನ ಜೂನ್ 5, ವಿಶ್ವ ಅರಣ್ಯ ದಿನ ಮಾರ್ಚ್ 21, ವಿಶ್ವ ಓಝೋನ್ ದಿನ ಸೆಪ್ಟೆಂಬರ್ 16, ಭೂಮಿ ದಿನ ಏಪ್ರಿಲ್ 22. ನಂತರ ನೆಕ್ಸ್ಟ್ ಕ್ವಶನ್, ರೂಪಾಯಿಯ ಪರಿವರ್ತನೀಯತೆ ಎಂದರೇನರ್ಥ? ಸೊ ರೂಪಾಯಿಯನ್ನು ಇತರೆ ಕರೆನ್ಸಿಗಳಿಗೆ ಮತ್ತು ಇತರೆ ಕರೆನ್ಸಿಗಳಿಂದ ರೂಪಾಯಿಗೆ ಪರಿವರ್ತಿಸಲು ಮುಕ್ತವಾಗಿ ಒಪ್ಪಿಗೆ ನೀಡುವುದಕ್ಕೆ ನಾವು ರೂಪಾಯಿಯ ಪರಿವರ್ತನೀಯತೆ ಅಥವಾ ಕನ್ವರ್ಟಬಿಲಿಟಿ ಆಫ್ ರುಪಿ ಅಂತೇಳಿ ಕರಿತೀರಿ. ನೆಕ್ಸ್ಟ್ ಕ್ವಶನ್ನು, ಸೊ ವಿಶೇಷ ಗುಣಲಕ್ಷಣಗಳಾಗು ಆ ಒಂದು ಗ್ರಹಗಳ ಹೆಸರನ್ನು ಕೊಟ್ಟಿದ್ದಾರೆ. ಪಟ್ಟಿ 1, ಪಟ್ಟಿ 2 ಅಂತೇಳಿ ಹೊಂದಿಸಿ ಬರೆಯೋದು. ಸೊ ಮೊದಲಿಗೆ ಕುಬ್ಜ ಗ್ರಹ, ಸೊ ಕುಬ್ಜ ಗ್ರಹ ಇಲ್ಲಿ ಪ್ಲೂಟೋ ಆಗಿದೆ. ಸೊ ನಂತರ ಸೌರ್ಯವ್ಯೂಹದಲ್ಲಿನ ಅಧಿಕ ಉದ್ದವಾದ ಗ್ರಹ ಅಂತ ಕೊಟ್ಟಿದ್ದಾರೆ. ಸೊ ಇದು ದೊಡ್ಡದಾದ ಗ್ರಹ, ಸೊ ಗುರುಗ್ರಹ. ಸೌರವ್ಯೂಹದಲ್ಲಿ ಸೂರ್ಯನಿಂದ 2 ಸ್ಥಾನದಲ್ಲಿರುವ ಗ್ರಹ, ಸೊ ನಮಗೆಲ್ಲರಿಗೂ ಗೊತ್ತು ಶುಕ್ರಗ್ರಹ. ಹಾಗೂ ಸೂರ್ಯನಿಗೆ ಹತ್ತಿರ ಇರುವಂಥ ಗ್ರಹ ಬುಧ ಗ್ರಹ. ಇದು ಸಂಕೇತಗಳನ್ನು ನೋಡೋದಾದರೆ ನಾವು ಎಗೆ 4 ಪ್ಲೂಟೋ, ಬಿಗೆ 3 ಗುರುಗ್ರಹ, ಸಿಗೆ 2 ಶುಕ್ರಗ್ರಹ, ಡಿಗೆ 1 ಬುಧಗ್ರಹ. ಸೊ ನಂತರ ಲಿಂಗಾನುಪಾತ ಮಟ್ಟಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಹೆಣ್ಣು ಮಕ್ಕಳ ಸಬಲೀಕರಣದ ವೃದ್ಧಿಗಾಗಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಈ ಕೆಳಕಂಡ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸೊ ಜನವರಿ 24 ಪ್ರತಿ ವರ್ಷವೂ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು
ಆಚರಿಸ್ತಾರೆ. ಇದು ಇಂದಿರಾ ಗಾಂಧಿಯವರ ಒಂದು ಜನ್ಮದಿನದ ಒಂದು ನೆನಪಿಗಾಗಿ ಈ ಒಂದು ದಿನವನ್ನು ಆಚರಣೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಜನವರಿ 25ರಂದು ಮತದಾರರ ದಿನವನ್ನು ಆಚರಣೆಯನ್ನು ಮಾಡ್ತಾರೆ. 26ರಂದು ಗಣರಾಜ್ಯ ದಿನವನ್ನು ಆಚರಣೆ ಮಾಡೋದು ನಮಗೆಲ್ಲರಿಗೂ ಗೊತ್ತಿದೆ. ನಂತರ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪಾದರಸವು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿ ದೊರೆಯುತ್ತದೆ. ನಮಗೆಲ್ಲರಿಗೂ ಗೊತ್ತು, ಥರ್ಮೋಮೀಟ್ರಲ್ಲಿ ಇರುವಂಥ ಒಂದು ಲಿಕ್ವಿಡ್ ಪಾದರಸ ಏನಿದೆ ಅದು ರೂಮ್ ಟೆಂಪ್ರೇಚರಲ್ಲಿ ಲಿಕ್ವಿಡ್ ಸ್ಟೇಟಲ್ಲೇ ಇರುತ್ತೆ. ನಂತರ ಲೋಹಗಳನ್ನು ಬಡಿದು ತೆಳು ಹಾಳೆಗಳನ್ನಾಗಿರುವ ಲಕ್ಷಣವನ್ನು ನಾವು ತನ್ಯತೆ ಎಂದು ಕರೆಯುತ್ತೇವೆ, ಅಥವಾ ಡಕ್ಟಿಲಿಟಿ ಅಂತೇಳಿ ಇಂಗ್ಲೀಷಲ್ಲಿ ಕರೀತಾರೆ. ಸೊ ಈ ಎರಡೂ ಹೇಳಿಕೆಗಳು ಸಹ ಸರಿಯಾಗಿದೆ. ಎ ಮತ್ತು ಬಿ ಎರಡು ಸರಿಯಾಗಿರುವಂಥ ಒಂದು ಹೇಳಿಕೆಗಳಾಗಿದೆ. ನಂತರ 25ನೇ ಕ್ವಶನ್ನು, ಶಾಖವು ದರ್ಪಣದಿಂದ ಪ್ರತಿಫಲಿಸುತ್ತದೆ. ಶಾಖವು ಶಕ್ತಿಯ ಒಂದು ರೂಪ. ಶಾಖವು ನಿರ್ವಾತದ ಮೂಲಕ ಹಾದು ಹೋಗುವುದಿಲ್ಲ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಇಲ್ಲಿ ಕೊಟ್ಟಿರುವಂಥ ಒಂದು ಮೂರು ಹೇಳಿಕೆಗಳು ಸಹ ಕರೆಕ್ಟಾಗಿದೆ. ಯಾಕಂದರೆ ಒಂದು ದರ್ಪಣದ ಮೇಲೆ ಒಂದು ಬೆಳಕು ಬಿದ್ದಾಗ ಅದರಿಂದ ಶಾಖ ರಿಫ್ಲೆಕ್ಟ್ ಆಗುತ್ತೆ. ಅದೇ ರೀತಿ ಶಾಖವು ಶಕ್ತಿಯ ಒಂದು ರೂಪ, ಇಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ ಅಂತೇಳಿ ಕರೀತಾರೆ. ಮತ್ತು ಶಾಖವು ನಿರ್ವಾತದ ಮೂಲಕ ಹೋಗೋದಿಲ್ಲ. ಸೊ ಇಲ್ಲಿ ಎ ಬಿ ಸಿ ಮೂರು ಸ್ಟೇಟ್ಮೆಂಟ್ಸು ಸಹ ಕರೆಕ್ಟಾಗಿದೆ. ಸೊ ಇದಿಷ್ಟು 2018ರ ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಯ ಮೊದಲ ಒಂದು ಭಾಗ. ಇನ್ನೂ ಉಳಿದಂಥ ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟನ್ನು ಮಾಡ್ತೀರಿ. ಥ್ಯಾಂಕ್ ಯು.